ಹಿಂದೂ ಧರ್ಮದಲ್ಲಿ ಶಿವನಿಗೆ ವಿಶೇಷ ಸ್ಥಾನಮಾನವನ್ನ ನೀಡಲಾಗಿದೆ. ಶಿವನನ್ನ ಅನೇಕ ರೂಪಗಳಲ್ಲಿ ಅನೇಕ ಹೆಸರುಗಳಲ್ಲಿ ಪೂಜಿಸಲಾಗುತ್ತೆ. ಆದರೆ ನಾವು ಶಿವನ ವೇಷಭೂಷಣವನ್ನ ನೋಡಿದಾಗ ಇತರ ದೇವತೆಗಳಂತೆ ಶಿವನು ಚಿನ್ನಾಭರಣಗಳನ್ನ ರೇಷ್ಮೆಯ ಬಟ್ಟೆಗಳನ್ನ ಧರಿಸಿರುವುದಿಲ್ಲ. ಶಿವ ಎಂದರೆ ವಿಶೇಷವಾಗಿ ಹಣೆಯ ಮೇಲೆ ಮೂರನೇ ಕಣ್ಣು, ಮೈತುಂಬಾ ವಿಭೂತಿ, ಹುಲಿಯ ಚರ್ಮ, ರುದ್ರಾಕ್ಷಿ ಮಾಲೆಗಳು, ತ್ರಿಶೂಲ, ಡಮರುಗಗಳು ಹಾಗೂ ತಲೆಯ ಮೇಲೆ ಅರ್ಧಚಂದ್ರ ಹಾಗೂ ಗಂಗೆಯನ್ನ ಹೊಂದಿರ್ತಾನೆ. ಆದರೆ ಶಿವನು ವಿಶೇಷವಾಗಿ ತನ್ನ ಕೊರಳಿಗೆ ಹಾವನ್ನ ಆಭರಣದಂತೆ ಸುತ್ತು ಹಾಕಿಕೊಂಡಿರ್ತಾನೆ. ಹಿಂದೂ ಧರ್ಮದಲ್ಲಿ ಹಾವಿಗೂ ವಿಶೇಷ ಸ್ಥಾನಮಾನವಿದೆ. ನಾವು ನಾಗದೇವತೆಗಳನ್ನ ಪೂಜಿಸ್ತೇವೆ, ಆದರೂ ಹಾವಿಂದ ಕೂಡಲೇ ಮನಸ್ಸಿಗೆ ಬರೋದು ಭಯ ಮತ್ತು ಹಾವಿನ ವಿಷ. ಶಿವನ ಕೊರಳಿನ ಸುತ್ತಲಿರುವ ಹಾವಿನ ಬಗ್ಗೆ ಹೇಳುವುದಾದರೆ, ಸಮುದ್ರ ಮಂಥನದ ಸಮಯದಲ್ಲಿ ಅಮೃತವನ್ನ ಕುಡಿದು ಚಿರಂಜೀವಿಗಳಾಗಲು ಅಸುರರು ಮತ್ತು ದೇವತೆಗಳು ಹೋರಾಡುತ್ತಿದ್ದರು. ಸಮುದ್ರವನ್ನ ಕಡಿಯಲು ಮಂದಾರ ಎಂಬ ಬೆಟ್ಟವನ್ನ ಬಳಸಲಾಗಿತ್ತು ಮತ್ತು ಹಗ್ಗದಂತೆ ವಾಸುಕಿ ಎಂಬ ಸರ್ಪವನ್ನ ಬಳಸಿದ್ದರು. ಈ ವಾಸುಕಿ ನಾಗಲೋಕದ ರಾಜ. ಅಸುರರು ವಾಸುಕಿಯ ತಲೆಯ ಕಡೆ ಮತ್ತು ದೇವತೆಗಳು ವಾಸುಕಿಯ ಬಾಲವನ್ನ ಹಿಡಿದು ಎಳೆಯುತ್ತಿದ್ದರು. ಹೀಗೆ ಮಾಡುವಾಗ ಸಮುದ್ರದಿಂದ ಅನೇಕ ಉಡುಗೊರೆಗಳು ಹೊರಬರುತ್ತಿದ್ದವು. ಆದರೆ ಆ ಉಡುಗೊರೆಗಳು ಹಾಲಾಹಲದ ರೂಪದಲ್ಲಿ ಬರತೊಡಗಿದ್ದವು, ಅಂದ್ರೆ ವಿಷದ ರೂಪದಲ್ಲಿ. ಆ ವಿಷ ಎಷ್ಟು ಶಕ್ತಿಶಾಲಿಯಾಗಿತ್ತು ಅಂದ್ರೆ ಇಡೀ ಭೂಮಂಡಲದ ಜೀವಿಗಳನ್ನೆಲ್ಲ ನಾಶಪಡಿಸುವಷ್ಟು ಪ್ರಬಲವಾಗಿತ್ತು. ಆದರೆ ಅಸುರರು ಮತ್ತು ದೇವತೆಗಳೆಲ್ಲ ಒಂದಾಗಿ ಶಿವನನ್ನ ಕಾಪಾಡುವಂತೆ ಕೇಳಿಕೊಂಡರು. ಶಿವನು ತ್ಯಾಗಮಯಿ, ಯಾವಾಗಲೂ ಕಷ್ಟದಲ್ಲಿರುವವರಿಗೆ ತನ್ನನ್ನು ತಾನೇ ಮುಡುಪಾಗಿಟ್ಟು ಕಾಪಾಡುವ ವಿಶೇಷ ಗುಣವನ್ನ ಹೊಂದಿರ್ತಾನೆ. ಆದ್ದರಿಂದ ಶಿವನು ತಕ್ಷಣವೇ ಆ ವಿಷವನ್ನ ಕುಡಿದೇ ಬಿಟ್ಟನು. ಶಿವನು ಈ ಪ್ರಪಂಚವನ್ನ ಕಾಪಾಡುವ ಸಲುವಾಗಿ ಮಾಡಿದ ಈ ತ್ಯಾಗ ಬಹಳ ದೊಡ್ಡದು. ಆ ವಿಷ ಎಷ್ಟು ಪ್ರಬಲವಾಗಿತ್ತು ಅಂದ್ರೆ ಶಿವನ ಕುತ್ತಿಗೆಯೆಲ್ಲ ನೀಲಿ ಬಣ್ಣವಾಯಿತು. ಇದರಿಂದಲೇ ಶಿವನ ಮೈಬಣ್ಣವು ಕೂಡ ನೀಲಿ ಬಣ್ಣಕ್ಕೆ ತಿರುಗಿತು ಅಂತ ಹೇಳುತ್ತಾರೆ. ಆದರೆ ಪಾರ್ವತಿಯು ಪತಿಯನ್ನ ಕಾಪಾಡುವ ಸಲುವಾಗಿ ತನ್ನ ಮಹಾವಿದ್ಯೆಯಿಂದ ಶಿವನ ಕುತ್ತಿಗೆಯನ್ನ ಹೊತ್ತಿ ಹಿಡಿದಳು ಮತ್ತು ವಿಷವು ದೇಹವನ್ನ ಸೇರುವುದನ್ನ ತಪ್ಪಿಸಿದಳು. ಆದರೆ ಆಕೆಗೂ ಶಿವನ ಕುತ್ತಿಗೆಯನ್ನ ಕೊನೆತನಕ ಹಿಡಿದಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಆಗ ವಾಸುಕಿ ಅಂದರೆ ನಾಗರಾಜನು ಶಿವನ ಕೊರಳ ಸುತ್ತ ಸುತ್ತಿ ಹಾಕಿಕೊಂಡು ವಿಷವನ್ನ ದೇಹದೊಳಗೆ ಹೋಗದಂತೆ ತಡಿತಾನೆ ಮತ್ತು ವಾಸುಕಿಯು ಶಿವನ ಕೊರಳ ಸುತ್ತ ಮೂರು ಸುತ್ತು ಸುತ್ತುವರೆದಿದ್ದಾನೆ. ಆ ಮೂರು ಸುತ್ತುಗಳು ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲವನ್ನ ಸೂಚಿಸುತ್ತವೆ. ಈ ಘಟನೆಯಿಂದ ಶಿವನಿಗೆ ನೀಲಕಂಠ ಎಂಬ ಹೆಸರು ಬಂದಿತು. ಈ ವಿಡಿಯೋ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.